ಕೂಡ ಗೋಟಿನಹಳ್ಳಿ ಯುವಕರಲ್ಲಿ ನವ ಉತ್ಸಾಹ ಎಲ್ಲಿಲ್ಲದ ಸಂತೋಷ ತಾಳ ಮೇಳಗಳ ಕುಣಿತ ಪಟಾಕಿ ಗೊಂಡುಗಳ ಬೋರ್ಗರಿತ ಯಲಹಂಕ ಕ್ಷೇತ್ರದ ವಿಶ್ವನಾಥ್ಗೆ ಆದೂರಿ ಸ್ವಾಗತ ಇಂತಹ ಒಂದು ಅಪರೂಪದ ಕಾರ್ಯಕ್ರಮ ನಡೆದಿದ್ದು ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ತೋಟದ ಗೋಟಿನಹಳ್ಳಿ ಗ್ರಾಮದಲ್ಲಿ ಅಂದು ಸಾಕಷ್ಟು ಯುವಕರ ಸಂಘದ ಕಾರ್ಯಕರ್ತರು ಬಿಜೆಪಿ ಸೇರಿಕೊಳ್ಳಲು ಕಾದು ಕುಳಿತಿದ್ದ ದಿನ ಬಿಜೆಪಿ ಮುಖಂಡ ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಗಂಗರಾಜು ಎಲೆಕ್ಟ್ರಿಕಲ್ ಸುರೇಶ್ ಲೋಕೇಶ್ ಸೇರಿದಂತೆ ಅನೇಕ ಮುಖಂಡರುಗಳ ಸಾರಥ್ಯದಲ್ಲಿ ನೂರಾರು ಯುವಕರು ಬಿಜೆಪಿ ಸೇರಲು ಸಜ್ಜಾಗಿದ್ದರು ಈ ವೇದಿಕೆ ಕೇಂದ್ರ ಬಿಂದುವಾಗಿದ್ದ ಜನಪ್ರಿಯ ಶಾಸಕರನ್ನ ಆ ಊರಿನ ಗ್ರಾಮಸ್ಥರು ಅದ್ಧೂರಿಯಿಂದ ಬರಮಾಡಿಕೊಂಡಿದ್ದರು ಯುವಕರ ಬೃಹತ್ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮವನ್ನ ಶಾಸಕ ಎಸ್ಆರ್ ವಿಶ್ವನಾಥ್ ಜ್ಯೋತಿ ಬೆಳಗಿಸೋದ್ರ ಮೂಲಕ ಚಾಲನೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಯುವಕರ ಕಣ್ಮಣಿ ಕರ್ನಾಟಕ ರತ್ನ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರತಿಮೆಯನ್ನ ಶಾಸಕ ವಿಶ್ವನಾಥ್ ಅನಾವರಣಗೊಳಿಸಿ ಪುಷ್ಪ ನಮನ ಸಲ್ಲಿಸಿದರು ಇನ್ನು ತೋಟದ ಗುಡ್ಡದಹಳ್ಳಿಯಲ್ಲಿ ಎಲ್ಲಾ ಯುವಕರು ಬಿಜೆಪಿ ಸೇರಲು ಪ್ರಬಲ ಕಾರಣವಿತ್ತಂತೆ ಇಲ್ಲಿನ ಯುವಕರು ಬಿಜೆಪಿ ಸೇರಲು ಶಾಸಕರ ಮುಂದೆ ಒಂದು ಬೇಡಿಕೆ ಇಟ್ಟಿದ್ದರು ಎನ್ನಲಾಗಿದೆ ಏನದು ಬೇಡಿಕೆ ಅನ್ನೋದಾದರೆ ಗ್ರಾಮದಲ್ಲಿರುವ ಯುವಕರಿಗೆ ಮಕ್ಕಳಿಗೆ ಆಟವಾಡಲು ಒಂದು ಮೈದಾನದ ಅವಶ್ಯಕತೆ ಇತ್ತು ತೋಟದ ಗುಡ್ಡದಹಳ್ಳಿ ಬಹಳ ದೊಡ್ಡದಾದ ಗ್ರಾಮ ನಗರಸಭೆಗೂ ಸೇರಿದ್ದು ಜನಸಂಖ್ಯೆ ಹೆಚ್ಚಾಗುತ್ತಿದೆ ಹೀಗಾಗಿ ಮೈದಾನದ ಬೇಡಿಕೆಯನ್ನ ಶಾಸಕರ ಮುಂದಿಟ್ಟಿದ್ದರು ಓರಿನ ಯುವಕರು ಆದರೆ ಬಹಿರಂಗವಾಗಿ ಶಾಸಕರು ಮೈದಾನದ ಬಗ್ಗೆ ಭರವಸೆ ನೀಡುವವರೆಗೂ ಯುವಕರು ಶಾಲು ಹಾಕಲು ಹಿಂದೇಟು ಹಾಕಿದ್ರು ಶಾಸಕ ವಿಶ್ವನಾಥ್ ಮೈಕ್ನಲ್ಲಿ ಬಹಿರಂಗವಾಗಿ ಹೇಳಿಕೆ ನೀಡಿದ ಮೇಲೆಯೇ ಯುವಕರು ಕೇಸರಿ ಶಾಲೆಗೆ ಕೊರಳೊಡ್ಡಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಯುವಕರ ಒತ್ತಾಯಕ್ಕೆ ಬೆಂಬಲ ನೀಡಿ ತಹಶೀಲ್ದಾರ್ ಹತ್ತಿರ ಮಾತನಾಡಿ ಮೈದಾನವನ್ನು ಒದಗಿಸಿಕೊಡುವ ಭರವಸೆ ನೀಡಿದ ಶಾಸಕರು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಜೊತೆಗೆ ಬಿಜೆಪಿ ಕೂಡ ಪ್ರಬಲವಾಗಿತ್ತು ಆದರೆ ವಿಶೇಷವಾಗಿ ಯುವಕರು ಜೊತೆಯಲ್ಲಿರಲಿಲ್ಲ ಈ ದಿನ ಅವರೇ ಬಂದು ಸೇರ್ಪಡೆಯಾಗಿದ್ದಾರೆ ಎಲ್ಲರನ್ನೂ ಸ್ವಾಗತ ಮಾಡಿದ್ದೇವೆ ಇನ್ನು ಇಲ್ಲಿ ಮೈದಾನದ ಅವಶ್ಯಕತೆ ಇದೆ ನೂರಾರು ಸಂಖ್ಯೆಯಲ್ಲಿ ಯುವಕರಿದ್ದಾರೆ ರಾಷ್ಟ್ರಮಟ್ಟದ ಕ್ರೀಡಾಪಟುಗಳಿದ್ದಾರೆ ಇದು ಬಹಳ ದಿನಗಳ ಬೇಡಿಕೆಯಾಗಿತ್ತು ಈಗ ಸರ್ವೆ ಮಾಡಿ ಜಾಗ ಗುರುತು ಮಾಡುತ್ತೇವೆ ಅಂದಿದ್ದಾರೆ ಬಹಳ ದೊಡ್ಡದಾದಂತ ಗ್ರಾಮ ಈಗ ಹೊಸದಾಗಿ ನಗರಸಭೆಗೆ ಸೇರ್ಪಡೆಯಾಗಿದೆ ಸೋ ಇಲ್ಲಿ ಕಾಂಗ್ರೆಸ್ ಕೂಡ ಮತ್ತು ಜೆಡಿಎಸ್ ಕೂಡ ಪ್ರಬಲವಾಗಿದ್ದಂತ ಊರು ಇದು ಭಾರತೀಯ ಜನತಾ ಪಾರ್ಟಿನೂ ಪ್ರಬಲವಾಗಿತ್ತು ಇಲ್ಲಿಯವರೆಗೂ ಅನೇಕ ಮುಖಂಡರು ವಿಶೇಷವಾಗಿ ಯುವಕರು ನಮ್ಮ ಜೊತೆಯಲ್ಲಿರಲಿಲ್ಲ ಇವತ್ತು ಅವರಾಗೇ ಕಾರ್ಯಕ್ರಮವನ್ನು ನಿರ್ಧಾರ ಮಾಡಿ ನಾನು ನಿರೀಕ್ಷೆ ಮಾಡಲಿಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರ್ಪಡೆ ಆಗ್ತಾರೆ ಒಂದು ಗ್ರಾಮದಲ್ಲಿ ಅಂತೇಳಿ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವ ಮತ್ತು ನಾವು ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಹಲವಾರು ಕೆಲಸಗಳು ಮತ್ತು ಈ ಭಾಗದಲ್ಲಿ ಇನ್ನೂ ಕೂಡ ಹಲವಾರು ಕೆಲಸಗಳು ಕೂಡ ಆಗಬೇಕಾಗಿರ್ತಕ್ಕಂಥದ್ದು ಎಲ್ಲವನ್ನ ಇಟ್ಟು ಇವತ್ತು ನೂರಾರು ಸಂಖ್ಯೆಯಲ್ಲಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅವರೆಲ್ಲರನ್ನು ಕೂಡ ಸ್ವಾಗತವನ್ನು ಮಾಡಿದ್ದೀನಿ ಖಂಡಿತವಾಗ ಕೂಡ ಇದು ಭಾಳ ಅವಶ್ಯಕತೆ ಇದೆ ಇಷ್ಟು ದೊಡ್ಡ ಊರಿಗೆ ಇವತ್ತೆಲ್ಲ ನೂರಾರು ಸಂಖ್ಯೆಯಲ್ಲಿ ಯುವಕರಿದ್ದಾರೆ ಮತ್ತು ನ್ಯಾಷನಲ್ಗೆ ಹೋಗಿರ್ತಕ್ಕಂಥ ಕ್ರಿಕೆಟು ಆಡಿರ್ತಕ್ಕಂಥವ್ರು ಎಲ್ಲ ಕೂಡ ಇರೋದು ಮತ್ತು ಸಾರ್ವಜನಿಕರು ಕೂಡ ಜಾಗ ಇರಲಿಲ್ಲ ಭಾಳ ದಿನಗಳ ಬೇಡಿಕೆ ಇತ್ತು ಅದನ್ನು ಸರ್ವೆಯನ್ನು ಮಾಡಿ ಅದಕ್ಕೆ ಫೆನ್ಸಿಂಗ್ ಮಾಡಿಕೊಡ್ತಕ್ಕಂಥ ಒಟ್ಟಿನಲ್ಲಿ ನೂರಾರು ಯುವಕರು ಊರಿಗೆ ಮೈದಾನ ಮಾಡಿಸಿಕೊಳ್ಳಲು ಶಾಸಕರ ಮನವೊಲಿಸಿ ಮೈದಾನ ಪಡೆದುಕೊಂಡಿರುವುದು ಒಂದೆಡೆಯಾದರೆ ಶಾಸಕ ವಿಶ್ವನಾಥ್ ಯುವಕರ ಮನವಿಗೆ ಸ್ಪಂದಿಸಿ ಮೈದಾನ ಮಾಡಿಕೊಡುವ ಭರವಸೆ ನೀಡಿರುವುದು ವಿಶೇಷ ಎನ್ನಬಹುದು ಅನಿಲ್ ಎಂ ಜನಶಕ್ತಿ ನ್ಯೂಸ್ ಬೆಂಗಳೂರು